ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಮತ್ತು ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಕನ್ನಡ ಪಾಕಶಾಲೆಗೆ ಸ್ವಾಗತ. ಇವತ್ತು ಚಿರೋಟಿ ರವೆ ವಡ ಹೇಗೆ ಮಾಡೋದು ಅಂತ ನೋಡೋಣ. ಬೇಕಾಗಿರುವ ಸಾಮಗ್ರಿಗಳು: ಚಿರೋಟಿ ರವೆ 1 ಕಪ್, ಈರುಳ್ಳಿ 3-4, ಮೆಣಸಿನ್ಕಾಯಿ 3, ಕೊತ್ತಂಬರಿ ಸ್ವಲ್ಪ, 1/2 ಕಪ್ ಮೊಸರು, ಉಪ್ಪು, ಅಡಿಗೆ ಸೋಡಾ, ಜೀರಿಗೆ, ಮಾಡೋ ವಿಧಾನ ನೋಡ್ಕೊಳ್ಳೋಣ. ಒಂದು ಬೌಲ್ಗೆ 1 ಕಪ್ ಚಿರೋಟಿ ರವೆ ಹಾಕೋತಿದ್ದೀನಿ, ಹಾಗೆ ಮೊಸರು, ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕೊಂತಿದ್ದೀನಿ. ಇಷ್ಟು ಅದಕ್ಕೆ ಬಂದರೆ ಸಾಕು. ಇದನ್ನು 15 ನಿಮಿಷ ನೆನೆಸಿಡ್ಬೇಕು. ಹದಿನೈದು ನಿಮಿಷ ಆಗಿದೆ, ಅದಕ್ಕೆ ಈರುಳ್ಳಿ ಹಾಕೊಳ್ಳೋಣ, ಹಾಗೆ ಹಸಿಮೆಣಸಿನ್ಕಾಯಿ, ಜೀರಿಗೆ 1 ಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು, ಹಾಗೆ ಅಡುಗೆ ಸೋಡಾ ಹಾಕೊತಿದ್ದೀನಿ, ಚಿಟಿಗೆ ಅಷ್ಟೇ ಹಾಕೊಳ್ಳೋಣ, ಕೊತ್ತಂಬರಿ ಸ್ವಲ್ಪ, ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಮಿಕ್ಸ್ ಆಗಿದೆ ಇವಾಗ, ಈ ಅದಕ್ಕೆ ಬಂದರೆ ಸಾಕು. ಇವಾಗ ಒಂದು ಬಾಣಲಿಯಲ್ಲಿ ವಡನ ಫ್ರೈ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೊತಿದ್ದೀನಿ. ಎಣ್ಣೆ ಕಾದಿದೆ, ಎಣ್ಣೆ ಕಾದಿದ್ದು ಸ್ವಲ್ಪ ಹಿಟ್ಟಿಗೆ ಹಾಕೋಬೇಕು, ಹಾಕ್ಕೊಂಡ್ರೆ ಇನ್ನೂ ವಡೆ ಚೆನ್ನಾಗಿ ಬರುತ್ತೆ. ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆ ಕಾದಿದೆ ಇವಾಗ, ಇವಾಗ ಸಣ್ಣ ವಡೆಗಳ ಥರನೇ ಬಿಡಬೇಕು. ಸಣ್ಣವರೆಲ್ಲ ಇಟ್ಕೊಂಡ್ರೆ ವಡೆ ಒಳಗೆಲ್ಲ ಚೆನ್ನಾಗಿ ಬೆಳೆಯುತ್ತೆ. ನೋಡಿ ಕಲರ್ ಚೆನ್ನಾಗಿ ಬರ್ತಿದೆ, ಗೋಲ್ಡನ್ ಕಲರ್ ಬರೋವರೆಗೂ ಸ್ವಲ್ಪ ಬೇಯಬೇಕು. ಡೀಪ್ ಫ್ರೈ ಮಾಡ್ಕೋಬೇಕು. ಇವಾಗ ಬೆಂದಿದೆ, ಸರ್ವಿಂಗ್ ಪ್ಲೇಟಿಗೆ ತೆಗೆಯೋಣ. ಬಿಸಿ ಬಿಸಿಯಾದ ಹಾಗೆ ರುಚಿ ರುಚಿಯಾದ ಚಿರೋಟಿ ರವೆ ವಡೆ ರೆಡಿ. ಡಿಫ್ರೆಂಟ್ ಟೇಸ್ಟ್ ಇರುತ್ತೆ, ಟ್ರೈ ಮಾಡಿ ನೋಡಿ. ಧನ್ಯವಾದಗಳು.